प्रिय विद्यार्थी इवत्तिन ओंदु वीडियोदल्ली रोमन संख्येगळ बग्गे अभ्यासवन्नु माडोण मोट्टमोदलु नावु ऐ फि एक्स एल सि डि एम इवुगळ ओंदु मौल्यवन्नु तिळ्कोंड्रे ओंदरिंद सावीरदवरेगिन यावुदे संख्येयन्नु कोट्टरु नावु बरीबहुदु ओदबहुदु संख्येयन्नु गुर्तिसबहुदु हौदु इल्लि ऐ अंद्रे ओंदु ವಿ ಅಂದರೆ ಐದು ಎಕ್ಸ್ ಅಂದರೆ ಹತ್ತು ಎಲ್ ಅಂದರೆ ಐವತ್ತು ಸಿ ಅಂದರೆ ನೂರು ಡಿ ಅಂದರೆ ಐನೂರು ಎಂ ಅಂದರೆ ಸಾವಿರ ಈ ಸಂಖ್ಯೆಗಳನ್ನು ಈ ಸಂಖ್ಯೆಗಳಿಗೆ ಇರ್ತಕ್ಕಂಥ ರೋಮನ್ ಡಿಜಿಟ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಇಷ್ಟೇ ಕೇವಲ ಆರು ಡಿಜಿಟ್ಗಳನ್ನು ಆರು ಅಕ್ಷರಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ನಾವು ಸಾವಿರದವರೆಗೆ ಯಾವುದೇ ಸಂಖ್ಯೆಯನ್ನು ಕೊಟ್ಟರೂ ಸಲೀಸಾಗಿ ನಾವು ಅದನ್ನು ಬರಿಬೋದು ಗುರುತಿಸ್ಬೋದು ಹೌದು ಇದನ್ನು ಹೇಗೆ ನೆನಪಿಟ್ಟುಕೊಳ್ಳೋದು ಐ ವಿ ಎಕ್ಸ್ ಎಲ್ ಸಿ ಡಿ ಎಂ ಈ ರೀತಿನೂ ಕಂಠಪಾಠ ಮಾಡ್ಬೋದು ಅದರ ಜೊತೆಗೆ ಮಾಯ್ಡ್ ಯುವರ್ ಕ್ಯಾಟ್ ಲವರ್ಸ್ ಐ ವಿ ಎಕ್ಸ್ ಈ ರೀತಿ ಕೂಡ ತಾವು ಕಂಠಪಾಠ ಮಾಡ್ಬೋದು ಮಾಯ್ಡ್ ಯುವರ್ ಕ್ಯಾಟ್ ಲವರ್ಸ್ ಐ ವಿ ಎಕ್ಸ್ ಅಂಥೇಳಿ ಕಂಠಪಾಠ ಮಾಡ್ಬೋದು ಪ್ರಿಯ ವಿದ್ಯಾರ್ಥಿಗಳೇ ಇದರಲ್ಲಿ ಸಣ್ಣ ಒಂದು ಟ್ರಿಕ್ ಇದೆ ಅತಿ ಸೂಕ್ಷ್ಮವಾಗಿ ತಾವು ಗಮನಿಸಬೇಕು ಇಲ್ಲಿ ನೋಡಿ ನಾನು ಇಲ್ಲಿ ಅಂಡರ್ಲೈನ್ ಹೊಡೆದಿದ್ದೀನಿ ಇಲ್ಲಿ ನೋಡಿ ನಾನು ಪ್ರತಿಯೊಂದು ಡಿಜಿಟನ್ನು ಪ್ರತಿಯೊಂದು ವರ್ಡನ್ನು ಬಿಟ್ಟು ಒಂದು ಅಂಡರ್ಲೈನ್ ಹೊಡೆದಿನಿ ಐ ಹೊಡೆದೆ ಎಕ್ಸ್ ಹೊಡೆದೆ ಸಿ ಹೊಡೆದೆ ಎಂ ಹೊಡೆದೆ ಮಧ್ಯದಲ್ಲಿ ವಿ ಬಿಟ್ಟೆ ಎಲ್ ಬಿಟ್ಟೆ ಡಿ ಬಿಟ್ಟೆ ಇವುಗಳನ್ನು ಯಾಕೆ ಬಿಟ್ಟೆ ಅಂದರೆ ಈ ಗೆರೆ ಹೊಡೆದಂತಹ ಅಕ್ಷರಗಳನ್ನು ನಾವು ಪ್ರತಿಯೊಂದು ಸಾಲಿನಲ್ಲಿ ಆಯಾ ಸಾಲಿನಲ್ಲಿ ಅವುಗಳನ್ನು ಮೂರು ಸಲ ಉಪಯೋಗವನ್ನು ಮಾಡ್ತೀವಿ ತ್ರೀ ಟೈಮ್ಸ್ ಯೂಸ್ ಮಾಡ್ತೀವಿ ನಾವು ಆ ಅಕ್ಷರಗಳನ್ನು ಇದನ್ನು ಮೂರು ಟೈಮ್ ಉಪಯೋಗ ಮಾಡ್ತೀವಿ 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 ಅಂದರೆ ಆಯಾ ಸಂಖ್ಯೆಗಳ ಒಂದು ಸಾಲಿನಲ್ಲಿ ಎಲ್ಲದರಲ್ಲಿ ಅಂತ ಹೇಳ್ತಾ ಇಲ್ಲ ಈಗ ಒಂದರಿಂದ ಹತ್ತರಲ್ಲಿ ಇದನ್ನು ಮೂರು ಟೈಮ್ ಈ ರೀತಿಯಾಗಿ ಆಯಾ ಸಂಖ್ಯೆಗಳ ಒಂದು ಸಾಲಿನಲ್ಲಿ ಮೂರು ಮೂರು ಟೈಮ್ಗಳನ್ನು ಉಪಯೋಗ ಮಾಡ್ತೀವಿ ಈಗ ಒಂದರಿಂದ ಹತ್ತು ಎಲ್ರಿಗೂ ಗೊತ್ತು ಆದರೆ ಮುಂದಿನ ಸಂಖ್ಯೆಗಳು ಗೊತ್ತಾಗೋದಿಲ್ಲ ಹೇಗೆ ಅದನ್ನು ಇಟ್ಟುಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಒಂದೇ ಒಂದು ಚಿಕ್ಕದಾದ ಟ್ರಿಕ್ ಇದೆ ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ಈಗ ಒಂದರಿಂದ ನಾನು ಬರೆದು ತೋರಿಸ್ತೀನಿ ನೋಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಓಕೆ ಈಗ ಒಂದಕ್ಕೆ ಹಾಯ್ ಎರಡಕ್ಕೆ ಟೂ ಟೈಮ್ಸ್ ಎರಡು ಸರಿ ಮಾಡ್ಕೋಬೇಕು ತ್ರೀ ಟೈಮ್ಸ್ ಮೂರಕ್ಕೆ ತ್ರೀ ಟೈಮ್ಸ್ ಈ ನಾಲ್ಕಕ್ಕೆ ಏನು ಬಿಟ್ಬಿಡೋಣ ಆಮೇಲೆ ನೋಡೋಣ ಐದಕ್ಕೆ ವಿ ಆರಕ್ಕೆ ಇಲ್ಲಿ ನೋಡಿ ಈ ವಿಯನ್ನು ತ್ರೀ ಟೈಮ್ಸ್ ಅಂತ ಹೇಳಿದ್ದೀನಿ ನಾನು ಇಲ್ಲಿ ತ್ರೀ ಟೈಮ್ಸ್ ಇಲ್ಲಿ ನೋಡಿ ವಿ 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 ಹತ್ತಕ್ಕೆ ಏನಂದ್ವಿ ಎಕ್ಸ್ ನಿಮಗೆ ಇದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಹಾಂ ಈಗ ನೋಡಿ ಐದಾಯಿತು ಆರು ಅಂದರೆ ಐದರಲ್ಲಿ ಒಂದು ಕೂಡಿಸಲಾಗಿ ಎಷ್ಟಾಯಿತು ಆರಾಯಿತು ಅಂದರೆ ಈ ಒಂದನ್ನು ಇಲ್ಲಿವರೆಗೂ ಬೇಕು ಅರ್ಥ ಆಯ್ತಲ್ವಾ ಈಗ ಐದರಲ್ಲಿ ಎಷ್ಟು ಕೂಡಿಸಲಾಗಿ ಏಳಾಯಿತು ಎರಡು ಕೂಡಿಸಲಾಗಿ ಏಳಾಯಿತು ಎರಡು ಈಗ ಐದರಲ್ಲಿ ಎಷ್ಟು ಕೂಡಿಸಲಾಗಿ ಎಂಟಾಯಿತು ಮೂರು ಕೂಡಿಸಲಾಗಿ ಎಂಟಾಯಿತು ಆಯ್ತಲ್ವಾ ಈಗ ಹತ್ತಾಯಿತು ಒಂಬತ್ತು ಉಳಿತು ನಾಲ್ಕು ಉಳಿತು ಇದನ್ನು ಹೇಗೆ ನಾವು ಗುರುತಿಸ್ಬೋದು ಹೇಗೆ ಇದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು ತುಂಬಾ ಸುಲಭ ಈ ಹತ್ತನ್ನು ಮೇಲೆ ಬರ್ಕೊಳ್ಳಿ ಬರ್ಕೊಂಡ್ರ ಹತ್ತರಲ್ಲಿ ಎಷ್ಟನ್ನು ಕಳೆಯಲಾಗಿ ಒಂಬತ್ತು ಬರುತ್ತೆ ಒಂದನ್ನು ಕಳೆಯಲಾಗಿ ಅಂದರೆ ನಾವು ಬಲಗಡೆ ಬರೆಯುವುದಿಲ್ಲ ಎಡಗಡೆ ಬರೆಯುವುದು ಇಲ್ಲಿ ನೋಡಿ ಒಂಬತ್ತಾಯಿತು ಹತ್ತನ್ನು ಮೇಲೆ ಇಟ್ಕೊಂಡು ಎಡಗಡೆಗೆ ಒಂದನ್ನು ಬರ್ಕೊಂಡು ಈಗ ನಾಲ್ಕಂದರೆ ಐದನ್ನು ಮೇಲ್ಗಡೆ ಬಿಡ್ಕೊಂಡು ಈ ಕಡೆ ಒಂದು ಬರೆದ್ವಿ ಅಂದರೆ ಅದು ನಾಲ್ಕಾಯಿತು ಈ ರೀತಿಯಾಗಿ ಒಂದರಿಂದ ಹತ್ತು ಸಂಖ್ಯೆಗಳನ್ನು ನಾನು ಬರೆದೆ ಈಗ ಮುಂದೆ ನೋಡೋಣ ಸಾರಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಇವುಗಳನ್ನು ಹೇಗೆ ಬರೆಯೋದು ಹತ್ತಕ್ಕೆ ಏನಂತೀವಿ ನಾವು ಎಕ್ಸ್ ಇಪ್ಪತ್ತಕ್ಕೆ ಎರಡು ಸಾರಿ ಎಕ್ಸ್ ಮೂವತ್ತಕ್ಕೆ ಮೂರು ಸಾರಿ ಎಕ್ಸ್ ಓಕೆ ನಲವತ್ತಕ್ಕೆ ಆಮೇಲೆ ಬಿಟ್ಬಿಡೋಣ ಇದ್ರ ಥರ ಮಾಡೋಣ ಐವತ್ತಕ್ಕೆ ಎಲ್ ಅಂದ್ವಿ ಅರವತ್ತಕ್ಕೆ ಎಲ್ 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 ಬರ್ಕೊತೀನಿ ಆಮೇಲೆ ತೊಂಬತ್ತು ಬಿಡೋಣ ನೂರಕ್ಕೆ ಏನಂದ್ವಿ ಸಿ ಅಂದ್ವಿ ಓಕೆ ಇಲ್ಲಿ ನೋಡಿ
ಐವತ್ತು ಎಲ್ ಆಯಿತು, ಅರವತ್ತು ಎಲ್ ಅಂದರೆ ಐವತ್ತು ಪ್ಲಸ್ ಹತ್ತು ಕುಡಿದಾಗ ಅರವತ್ತಾಗತ್ತೆ, ಅಂದರೂ ಹತ್ತತ್ತು, ಇದು ಡಬಲ್ ಹತ್ತು, ಇದು ಮೂರು ಸಾರಿ ಹತ್ತು ಅಂದರೆ ಐವತ್ತು ಅರವತ್ತು ಸಾರಿ ಹಾಂ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತಾಯಿತು. ಈ ರೀತಿಯಾಗಿ ಇನ್ನು ಸಿಯನ್ನು ಮೇಲೆ ಇಟ್ಕೊಳ್ಳೋಣ, ನೂರಿದೆ ಇದು ನೂರು, ಇದನ್ನು ಹತ್ತು ತೆಗಿಬೇಕಲ್ವ, ಹತ್ತು ಅಂದರೆ ಎಕ್ಸ್ ಸಿ ಅಂದರೆ ತೊಂಬತ್ತಾಯಿತು. ಇನ್ನು ಎಲ್ಲ ಮೇಲೆ ಇಟ್ಕೊಳ್ಳೋಣ, ಇದರಲ್ಲಿ ಐವತ್ತಾಯ್ತು, ಇದು ಐವತ್ತರಲ್ಲಿ ಹತ್ತು ತೆಗಿಬೇಕಲ್ಲ, ನಲವತ್ತು ಬರೀದಿದ್ದು ನಮಗೆ ನಲವತ್ತಾಯಿತು. ಈ ರೀತಿಯಾಗಿ ಬರ್ಕೋಬೇಕು. ಇನ್ನು ಮುಂದಿನ ಸಂಖ್ಯೆಗಳನ್ನು ನೋಡೋಣ, ಮೂರುನೂರು ನಾಲ್ಕುನೂರು ಐದುನೂರು ಆರುನೂರು ಏಳ್ನೂರು ಎಂಟುನೂರು ಒಂಬತ್ತುನೂರು ಸಾವಿರ. ಇಲ್ಲಿ ನೋಡಿ, ನೂರಕ್ಕೆ ಏನಂದ್ವಿ ನಾವು, ಸಿ ಅಂದ್ವಿ, ಎರಡುನೂರಕ್ಕೆ ಎರಡು ಸಿ, ಮೂರುನೂರಕ್ಕೆ ಮೂರು ಸಿ, ಓಕೆ, ನಾಲ್ಕುನೂರು ಬಿಟ್ಬಿಡೋಣ, ಐದುನೂರಕ್ಕೆ ಏನಂದ್ವಿ, ಡಿ ಅಂದ್ವಿ, ಅದನ್ನೇ ಡಿ ಕಂಪಲ್ಸರಿ, ನಾವು ಕೆಳಗೆ ಮೂರು ಸರಿ ಬರ್ಕೊಳ್ಳೋಣ, ಆಮೇಲೆ ಸಾವಿರಕ್ಕೆ ಎಂ ಅಂತ ಕರೆದ್ವಿ ನಾವು, ಓಕೆ. ಈಗ ಎಂಟುನೂರು ಒಂಬತ್ತುನೂರು ಆರುನೂರು ಉಳಿತಲ್ವಾ, ಐದುನೂರು ಬರೆದಿದ್ದೀವಿ ನಾವು, ಆರುನೂರು ಮಾಡಬೇಕಲ್ವಾ, ಸಿ ಅಂದರೆ ಆರುನೂರು, ಎರಡು ಸಿ ಅಂದರೆ ಐದುನೂರು ಆರುನೂರು ಏಳ್ನೂರು, ಮೂರು ಸಿ ಅಂದರೆ ಐದುನೂರು ಆರುನೂರು ಏಳ್ನೂರು ಎಂಟುನೂರು ಆಯಿತು. ಇನ್ನು ಒಂಬತ್ತುನೂರು ಹೆಂಗೆ ಬರೆಯೋದು, ಎಂ ಬರೆದ್ವಿ, ಆಮೇಲೆ ನೂರು ಕಡಿಮೆ ಮಾಡಬೇಕು, ಸಿ ಬರೆದ್ವಿ ಅಂದರೆ ಒಂಬತ್ತುನೂರು ಆಯಿತು. ನಾಲ್ಕುನೂರು ಇದನ್ನೇ ಡಿ ಮೇಲೆ ಬರ್ಕೊಳ್ಳೋದು, ಆಮೇಲೆ ಸಿ ಅಂದರೆ ಒಂದು ತೆಗೆದುಬಿಡೋದು, ಐದುನೂರಲ್ಲಿ ಒಂದು ತೆಗೆದ್ರೆ ನಾಲ್ಕುನೂರು ಉಳಿಯಿತು. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಸಂಖ್ಯೆಗಳನ್ನು ಬರಿಬೋದು, ಓಕೆ. ಇನ್ನೊಂದು ಪರೀಕ್ಷೆ ಮಾಡೋಣ, ನಾಲ್ಕುನೂರ ಐವತ್ತು ಒಂಬತ್ತುನೂರ ನಲವತ್ತು ಹೇಗೆ ಬರೆಯೋದು, ಹೇಗೆ ಗುರುತಿಸೋದು? ಇಲ್ಲಿ ನೋಡಿ, ನಾಲ್ಕುನೂರಕ್ಕೆ ಏನು ಬರ್ಕೋಬೇಕು ನಾವು, ಏನು ಬರೆದಿದ್ದೀನಿ ನಾಲ್ಕುನೂರಕ್ಕೆ ನೋಡಿ, ನಾಲ್ಕುನೂರಕ್ಕೆ ಸಿ ಡಿ ಅಂತ ಬರ್ತಿದ್ದೀನಿ, ಸಿ ಡಿ. ಇನ್ನು ಐವತ್ತಕ್ಕೆ ಏನು ಬರೀಬೇಕು, ಎಲ್, ಸಿ ಡಿ ಎಲ್ ಅಂದರೆ ನಾಲ್ಕುನೂರ ಐವತ್ತು. ಇನ್ನು ಒಂಬತ್ತುನೂರ ನಲವತ್ತು, ಒಂಬತ್ತುನೂರಕ್ಕೆ ಏನು ಬರೆದಿದ್ದೀನಿ, ಸಿ ಎಂ, ಸಿ ಎಂ, ಹೌದಾ. ಇನ್ನು ನಲವತ್ತಕ್ಕೆ, ನಾಲ್ಕಕ್ಕೆ ಏನು ಬರೀಬೇಕು ಹೇಳಿ ನೋಡೋಣ, ನಾಲ್ಕಕ್ಕೆ ಇಲ್ಲಿ ಎಲ್ ಅಂದರೆ ಐವತ್ತು, ಇನ್ನು ನಲವತ್ತು ಗೊತ್ತಿಲ್ಲವಾ, ಅಂದರೆ ಮೊದಲು ಎಲ್ಲು ಆಮೇಲೆ ಎಲ್ಲಲ್ಲಿ ಐವತ್ತರಲ್ಲಿ ಹತ್ತನ್ನು ಕಡಿಮೆ ಮಾಡಬೇಕಾದ್ರೆ ಇಲ್ಲಿ ಎಕ್ಸ್ ಒಂಬತ್ತುನೂರ ನಲವತ್ತು, ಓಕೆ. ಇಷ್ಟ ಪ್ರಿಯ ವಿದ್ಯಾರ್ಥಿಗಳೇ, ಇದು ರೋಮನ್ ಸಂಖ್ಯೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು, ಬರೆಯೋದು ಒಂದು ಟ್ರಿಕ್ಕು. ಇನ್ನೂ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ಒಂದು ಲೈನನ್ನು ಬರ್ದು ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡಿ ಒಂದು ಲೈನನ್ನು ಬರ್ದು ತೋರಿಸ್ತೀನಿ, ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು, ಈ ಲೈನನ್ನು ಬರ್ದು ತೋರಿಸ್ತೀನಿ. ಈಗ ಇಪ್ಪತ್ತು ಅಂದರೆ ಎರಡು ಎಕ್ಸು, ಎಲ್ಲ ಎಕ್ಸ್ ಎಕ್ಸ್ ಬರ್ಕೊಳ್ಳೋಣ ಮೊದಲು, ಇಪ್ಪತ್ತಿಪ್ಪತ್ತು ಹಾಗೆ ಇಪ್ಪತ್ತಿಪ್ಪತ್ತಿಪ್ಪತ್ತಿಪ್ಪತ್ತಿಪ್ಪತ್ತು ಬರ್ಕೊಳ್ಳೋಣ, ಇಪ್ಪತ್ತಿಪ್ಪತ್ತು ಬರ್ಕೊಂಡೆ. ಈಗ ಒಂದಕ್ಕೆ ಇದೇ ಒಂದೆರಡು, ಇವೇ ಏನಿದೆಲ್ಲ ರೋಮನ್ ಸಂಖ್ಯೆಗಳನ್ನು, ಇವುಗಳನ್ನೇ ಎತ್ಕೊಂಡು ಇಲ್ಲಿ ಇಟ್ಕೊಡೋಣ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ಮೂವತ್ತರವರೆಗೆ ರೋಮನ್ ಸಂಖ್ಯೆಗಳು ತಯಾರಾಯಿತು. ಪ್ರಿಯ ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ, ಅದರ ಜೊತೆಗೆ ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಬದಿಯ ಬೆಲ್ಲನ್ನು ಒತ್ತಿ, ಯಾಕಂದರೆ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ನಮಸ್ಕಾರ.